ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಹೆಚ್ಚಾರ್. ಸ್ನೇಹಿತರೆ, ಇವತ್ತು ತಮ್ಮೊಟ್ಟಿಗೆ ENK ಲೆವೆಲ್ 1 ಮತ್ತು 2 ನಲ್ಲಿ ಬಳಸ್ತಕ್ಕಂತ ಸ್ಟೋರೀಸ್ ರೀಡರ್ಸ್ ಏನಿದೆ ಅವುಗಳನ್ನ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ, ರೀಡರ್ಸ್ ಅನ್ನ ಪರಿಚಯವನ್ನ ಮಾಡ್ಕೊಳ್ತಾ ಹೋಗೋಣ. ಲಿಸನಿಂಗ್ ಅಂಡ್ ಸ್ಪೀಕಿಂಗ್ ಕರಿಕ್ಯುಲಮ್ ನಲ್ಲಿ ಏನು ನಾವು 7 ಥೀಮ್ಸ್ ಗಳನ್ನ ಕೊಟ್ಟಿದ್ದೀವಿ, ಅದಕ್ಕೆ ಪೂರಕವಾಗಿರ್ತಕ್ಕಂತ 7 ಸೆಗ್ಮೆಂಟ್ಸ್ ಏನಿದೆ, ಆ ಸೆಗ್ಮೆಂಟ್ಸ್ ಗೆ ಪೂರಕವಾಗಿರ್ತಕ್ಕಂತ ರೀಡರ್ಸ್ ಗಳನ್ನ ಕೊಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ರೀಡರ್ಸ್ ಅನ್ನ ಲಿಸನಿಂಗ್ ಅಂಡ್ ಸ್ಪೀಕಿಂಗ್ ಕರಿಕ್ಯುಲಮ್ ಅಲ್ಲಿ ಏನು ಕಾರ್ಡ್ ಅಲ್ಲಿ ಇರ್ತಕ್ಕಂತ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಅನ್ನ ಅನುಸರಿಸಿ ನಾವು ಮಕ್ಕಳಿಗೆ ಪರಿಚಯವನ್ನ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಟೀಚರ್ ಸಪೋರ್ಟ್ ತಟ್ಟೆ ಏನಿದೆ ರೀಡಿಂಗ್ ಅಂಡ್ ರೈಟಿಂಗ್ ಕರಿಕ್ಯುಲಮ್ ಅಲ್ಲೂ ಕೂಡ ವರ್ಕ್ ಬುಕ್ ಅಲ್ಲಿ ಮಾಡ್ತಕ್ಕಂತ ಒಂದು ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಲೆವೆಲ್ 1 ರಲ್ಲೂ ಕೂಡ 7 ರೀಡರ್ಸ್ ಗಳನ್ನ ಕೊಡಲಾಗಿದೆ ಸ್ಟೋರೀಸ್ ರೀಡರ್ಸ್ ಅನ್ನ. ಅದೇ ರೀತಿ ಲೆವೆಲ್ 2ಗೂ ಕೂಡ 7 ರೀಡರ್ಸ್ ಅನ್ನ ಕೊಡಲಾಗಿದೆ ಅಂತಕ್ಕಂಥದ್ದು. ಸ್ಟೋರಿಗೆ ಸಂಬಂಧಪಟ್ಟಂತೆ ಡಾಲ್ಫಿನ್ ಲೋಗೋ ಇರುತ್ತೆ ಅಂತಕ್ಕಂಥದ್ದು ತಾವು ನೋಡಬಹುದು ಅಂತಕ್ಕಂಥದ್ದು. ಬಹಳ ಸುಲಭವಾಗಿ ಮಕ್ಕಳು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸುಲಭವಾಗಿ ರೆಡ್ ಕಲರ್ ಅಲ್ಲಿ ಲೆವೆಲ್ 1 ಅನ್ನ ಮಾಡಿಕೊಡಲಾಗಿದೆ ಸ್ಟೋರೀಸ್ ನ. ಅದೇ ರೀತಿ ನೋಡಿ, ರೆಡ್ ಕಲರ್ ಅಲ್ಲಿ ನೀಡಲಾಗಿದೆ ಸ್ಟೋರೀಸ್ ಲೆವೆಲ್ 1 ನಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ಲೆವೆಲ್ 2 ನಲ್ಲಿ ಇರ್ತಕ್ಕಂಥದ್ದನ್ನ ಗ್ರೀನ್ ಕಲರ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ನೀಡಲಾಗಿದೆ ಅಂತಕ್ಕಂಥದ್ದು. ಇದರಿಂದ ಮಕ್ಕಳಿಗೆ ಸುಲಭವಾಗಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬಹಳ ಇನ್ನೊಂದು ಲೆವೆಲ್ 1 ಅಲ್ಲಿ ಮತ್ತೆ ಲೆವೆಲ್ 2 ನಲ್ಲಿ ಇರ್ತಕ್ಕಂಥ ಸ್ಟೋರೀಸ್ ಆಕ್ಟಿವಿಟೀಸ್ ನ ನಾವು ಕಂಡಕ್ಟ್ ಮಾಡುವಾಗ ಮಕ್ಕಳಿಗೆ ಬಹಳ ಸುಲಭವಾಗಿ ನಾವು ಜೊತೆಗೆ ಲೆವೆಲ್ 1 ಮತ್ತು 2 ಮತ್ತೆ 3ನೇ ತರಗತಿ ವಿದ್ಯಾರ್ಥಿಗಳನ್ನು ಕೂಡ ನಾವು ಗಮನಿಸಿ ನಾವು ಸ್ಟೋರೀಸ್ ನ ಆಕ್ಟಿವಿಟೀಸ್ ನ ಮಾಡಿಸೋದ್ರಿಂದ ಸೊ ಸ್ವಲ್ಪ ಲಿಂಕ್ ಅನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಲೆವೆಲ್ 1ರಲ್ಲಿ ಇರ್ತಕ್ಕಂಥ ಸ್ಟೋರಿನೇ ಲೆವೆಲ್ 2ನಲ್ಲಿ ಬದಲಾವಣೆ ಮಾಡ್ಕೊಂತ ಹೋಗಲಾಗಿದೆ ಅಂತಕ್ಕಂಥದ್ದು, ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗಲಾಗಿದೆ ಅಂತಕ್ಕಂಥದ್ದು. ಉದಾಹರಣೆಯಾಗಿ ಲೆವೆಲ್ 1ನಲ್ಲಿ ಫಸ್ಟ್ ಮೈಲ್ ಸ್ಟೋನ್ ಏನಿದೆ ಲಿಸನಿಂಗ್ ಅಂಡ್ ಸ್ಪೀಕಿಂಗ್ ಕರಿಕ್ಯುಲಮ್ ಅಲ್ಲಿ ದ ಫ್ಯಾಟ್ ಕಿಂಗ್ ಅಂತಕ್ಕಂಥ ಸ್ಟೋರಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ದ ಫ್ಯಾಟ್ ಕಿಂಗ್ ಅಂತಕ್ಕಂಥ ಸ್ಟೋರಿಯನ್ನ ನೀಡಲಾಗಿದೆ. ಸೊ ಇದನ್ನ ಮುಂದುವರ್ಸ್ಕೊಂಡು ಲೆವೆಲ್ 2ನಲ್ಲಿ ದ ಥಿನ್ ಕಿಂಗ್ ಅಂಡ್ ತಿನ್ ಕ್ವೀನ್, ನೋಡಿ ದ ಥಿನ್ ಕಿಂಗ್ ಅಂಡ್ ತಿನ್ ಕ್ವೀನ್ ಅಂತಕ್ಕಂಥ ಸ್ಟೋರಿಯನ್ನ ಡೆವಲಪ್ ಮಾಡ್ತಾ ಹೋಗಲಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಟ್ಟೊಟ್ಟಿಗೆ ಈ ಕಾರ್ಡ್ಗಳನ್ನ ರೀಡರ್ಸ್ ಅನ್ನ ಜೋಡಿಸಿಟ್ಕೊಂಡ್ರೆ ಸ್ಟೋರಿ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಇನ್ನ 2ನೇ ಮೈಲ್ಸ್ಟೋನ್ ಅಲ್ಲಿ ಬರ್ತಕ್ಕಂಥದ್ದು ಟೋಟೋ ಅಂಡ್ ದ ಕ್ಯಾಪ್ ಅಂತಕ್ಕಂಥದ್ದು. ಲೆವೆಲ್ 1ನಲ್ಲಿ ಟೋಟೋ ಅಂಡ್ ದ ಕ್ಯಾಪ್ ಅಂತಕ್ಕಂಥ ಸ್ಟೋರಿ. ಸೊ ಅದನ್ನ ಮುಂದುವರಿಸಿ ಲೆವೆಲ್ 2ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೋಟೋ ಅಂಡ್ ದ ರನ್ವೇ ಕ್ಯಾಪ್ ಅಂತ, ಟೋಟೋ ಅಂಡ್ ದ ರನ್ವೇ ಕ್ಯಾಪ್ ಅಂತಕ್ಕಂಥ ಸ್ಟೋರಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಇದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನ 3ನೇ ಮೈಲ್ಸ್ಟೋನ್ ಅಲ್ಲಿ ಟೋಟೋ ಗೋಸ್ ಫಿಶಿಂಗ್ ಅಂತಕ್ಕಂಥ ಸ್ಟೋರಿ ಇದೆ ಲೆವೆಲ್ 1ರಲ್ಲಿ. ಸೊ ಅದನ್ನ ಮುಂದುವರಿಸಿ ಟೋಟೋ ದ ಪೋಸ್ಟ್ಮ್ಯಾನ್ ಅಂತಕ್ಕಂಥ ಒಂದು ಸ್ಟೋರಿಯನ್ನ ಮುಂದುವರಿಸಲಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 4ನೇ ಮೈಲ್ಸ್ಟೋನ್ ಅಲ್ಲಿ ದ ರೈನ್ಬೋ ಫ್ಯಾಮಿಲಿ ಅಂತಕ್ಕಂಥದ್ದನ್ನ ನೀಡಲಾಗಿದೆ. ದ ರೈನ್ಬೋ ಫ್ಯಾಮಿಲಿ ಅಂತಕ್ಕಂಥದ್ದು ಕಲರ್ ಅಂತಕ್ಕಂಥ ಥೀಮ್ಸ್ ಗೆ ಪೂರಕವಾಗಿ ನೀಡಿರ್ತಕ್ಕಂಥದ್ದು. ಸೊ ಅದನ್ನ ಮುಂದುವರಿಸಿ ಕಲರ್ಸ್ ಅಂತಕ್ಕಂಥ ಥೀಮ್ಸ್ ಅಲ್ಲೇ ಸೆಕೆಂಡ್ ಲೆವೆಲ್ 2ಗೆ ಕಲರ್ಸ್ ಅರೌಂಡ್ ಅಸ್ ಅಂತಕ್ಕಂಥ ಒಂದು ಸ್ಟೋರಿಯನ್ನ ಡೆವಲಪ್ ಮಾಡಿ ಕೊಡಲಾಗಿದೆ ಅಂತಕ್ಕಂಥದ್ದು. ತಾವು ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ನೀಡ್ತಾ ಹೋಗ್ಬೇಕು. ಜೊತೆಗೆ 5ನೇ ಮೈಲ್ಸ್ಟೋನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೋಟೋ ಅಟ್ ದ ಫೇರ್ ಅಂತಕ್ಕಂಥ ಒಂದು ಸ್ಟೋರಿಯನ್ನ ನೀಡಲಾಗಿದೆ. ಸೊ ಅದನ್ನ ಮುಂದುವರಿಸಿಕೊಂಡು ಲೆವೆಲ್ 2ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೋಟೋ ಆನ್ ದ ಟ್ರಾಪಿಕ್ ಪೋಲೋ ಅಂತಕ್ಕಂಥ ಒಂದು ಸ್ಟೋರಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 6ನೇ ಮೈಲ್ಸ್ಟೋನ್ ಅಲ್ಲಿ ದದ್ದು ಗೋಸ್ ಟು ದ ಝೂ ಅಂತಕ್ಕಂಥ ಒಂದು ಸ್ಟೋರಿಯನ್ನ ಲೆವೆಲ್ 2ನಲ್ಲಿ ನೀಡಲಾಗಿದೆ. ಅದು ಲೆವೆಲ್ 1ನಲ್ಲಿ ದದ್ದು ದ ಸ್ಲೀಪಿ ಡಾಂಕಿ ಅಂತಕ್ಕಂಥ ಒಂದು ಸ್ಟೋರಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ದದ್ದು ದ ಸ್ಲೀಪಿ ಡಾಂಕಿ ಅಂತಕ್ಕಂಥ ಒಂದು ಸ್ಟೋರಿಯನ್ನ ನೀಡಲಾಗಿದೆ. ಅದನ್ನ ಮುಂದುವರಿಸಿ ದದ್ದು ಗೋಸ್ ಟು ದ ಝೂ ಅಂತಕ್ಕಂಥ ಒಂದು ಸ್ಟೋರಿಯನ್ನ ಡೆವಲಪ್ ಮಾಡಿದೆ ಅಂತಕ್ಕಂಥದ್ದು. ಇನ್ನ ಲಾಸ್ಟ್ ಮೈಲ್ಸ್ಟೋನ್ ಲಾಸ್ಟ್ ಥೀಮ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಲ್ಲಿ ಬಳಸ್ತಕ್ಕಂಥ ಒಂದು ಸ್ಟೋರಿ ಕಾರ್ಡ್ಸ್ ಏನಿದೆ, ಸೊ ಅದು ಲೆವೆಲ್ 1ನಲ್ಲಿ ಈಸಿ ಅಟ್ ದ ಪೋಸ್ಟ್ ಆಫೀಸ್ ಅಂತಕ್ಕಂಥ ಒಂದು ಸ್ಟೋರಿಯನ್ನ ನೀಡಲಾಗಿದೆ. ಅದನ್ನ ಮುಂದುವರಿಸಿಕೊಂಡು ಈಸಿ ಆನ್ ದ
ಟ್ರೈನ್ ಈಸಿ ಆನ್ ದ ಟ್ರೈನ್ ಅಂತಕ್ಕಂತ ಒಂದು ಸ್ಟೋರಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಸ್ಟೋರಿ ಡೆವಲಪ್ ನಲ್ಲಿ ಬಳಸ್ತಕ್ಕಂಥ ರೀಡರ್ಸ್ ಏನಿದೆ ಬಹಳ ಪೂರಕವಾಗಿರ್ತಕ್ಕಂಥದ್ದು, ಮತ್ತೆ ಆ ರೀಡರ್ಸ್ ನಲ್ಲಿ ಹಿಂಭಾಗದಲ್ಲಿ ಕೆಲವೊಂದು ಕೀ ವರ್ಡ್ಸ್ ಗಳನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು, ಮತ್ತೆ ಸೈಟ್ ವರ್ಡ್ಸ್ ಅನ್ನು ಕೂಡ ನೀಡಲಾಗಿದೆ. ಈ ಕೀ ವರ್ಡ್ಸ್ ಮತ್ತೆ ಸೈಟ್ ವರ್ಡ್ಸ್ ಗೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಹೋಗ್ಬೇಕು, ಜೊತೆಗೆ ಯಾವುದನ್ನ ನಾವು ಫೋಕಸ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಬೋಲ್ಡ್ ಆಗಿ ಕೊಟ್ಟಿರ್ತಕ್ಕಂಥದ್ದನ್ನ ಫೋಕಸ್ ಮಾಡ್ತಾ ಮಕ್ಕಳಿಗೆ ನಾವು ಈ ಒಂದು ಸ್ಟೋರೀಸ್ ಕಾರ್ಡ್ಸ್ ಗಳನ್ನ ಸ್ಟೋರೀಸ್ ರೀಡರ್ಸ್ ಅನ್ನ ಬಳಸ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಆತ್ಮೀಯರೇ, ಇದಾಗಿತ್ತು ಸ್ಟೋರಿ ಈ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತ ಏನು ಸ್ಟೋರೀಸ್ ರೀಡರ್ಸ್ ಏನಿದೆ, ಸೊ ಅವುಗಳ ಒಂದು ಪರಿಚಯ. ಸೊ ಹಾಗಾಗಿ ಲೆವೆಲ್ 1 ಮತ್ತೆ ಲೆವೆಲ್ 2 ನಲ್ಲಿ ಬಳಕೆ ಆಗ್ತಕ್ಕಂತ ಒಂದು ಸ್ಟೋರಿ ಕಾರ್ಡ್ಸ್ ಏನಿದೆ, ಸ್ಟೋರಿ ರೀಡರ್ಸ್ ಏನಿದೆ, ಸೊ ಅವು ಒಟ್ಟೊಟ್ಟಿಗೆ ಇದ್ರೆ ಈ ಒಂದು ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಸೊ ಅರೇಂಜ್ಮೆಂಟ್ ಅನ್ನ ಮಾಡುವಾಗಲೂ ಕೂಡ ತಮ್ಮ ಶಾಲೆಯಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬಹುದು. ಪ್ರತ್ಯೇಕವಾಗಿಯೂ ಕೂಡ ಲೆವೆಲ್ 1 ರ ಕಾರ್ಡ್ ಜೊತೆಯಲ್ಲೇ ಇವುಗಳನ್ನ ಸ್ಟೋರೀಸ್ ತಾವು ಇಡ್ತಾ ಹೋಗ್ಬಹುದು, ಅಥವಾ ಲೆವೆಲ್ 2 ನಲ್ಲಿ ಇರ್ತಕ್ಕಂಥದ್ದು ಸಪರೇಟ್ ಇಡ್ಬಹುದು, ಅಥವಾ ಒಟ್ಟಿಗೆ ಇಡ್ತೀನಿ ಅಂತ ಹೇಳಿದ್ರೆ ಹೀಗೆ ಲೆವೆಲ್ 1 ಒಂದೇ ಲೆವೆಲ್ 2 ಫಸ್ಟ್ ಮೈಲ್ ಸ್ಟೋನ್, ಸೆಕೆಂಡ್ ಮೈಲ್ ಸ್ಟೋನ್ ಲೆವೆಲ್ 1 ಲೆವೆಲ್ 2, ಥರ್ಡ್ ಮೈಲ್ ಸ್ಟೋನ್ ಲೆವೆಲ್ 1 ಲೆವೆಲ್ 2, ಫೋರ್ತ್ ಮೈಲ್ ಸ್ಟೋನ್ ಲೆವೆಲ್ 1 ಲೆವೆಲ್ 2. ಸೊ ಈ ರೀತಿನೂ ಕೂಡ ಇವುಗಳನ್ನ ಅರೇಂಜ್ ಮಾಡ್ಕೊಂತ ಹೋಗ್ಬಹುದು ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಮಾಹಿತಿಯನ್ನ ತಮಗೆ ತಿಳಿಸ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ನಮಸ್ತೆ.